ಇದು ಕ್ರಿಸ್ತಪೂರ್ವ ಇರತಕ್ಕಂತಹ ಜಾಗ. ಈವರೆಗೆ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಸುಮಾರು 2800 ವರ್ಷಗಳ ಇತಿಹಾಸವನ್ನು ಸಾರ್ತಕ್ಕಂತಹ ಈ ಜಾಗದಲ್ಲಿ ನಾವು ಇದ್ದೇವೆ. ನಿಜಕ್ಕೂ ಕೂಡ ಆಗಿನ ಕಾಲದ ಬೃಹತ್ ಶಿಲಾಯುಗದ ಮಾನವ ತನ್ನ ಜನ ಜೀವನ ಮತ್ತು ಹವ್ಯಾಸಗಳನ್ನು ಸಾಂಸ್ಕೃತಿಕವಾಗಿ ಎಲ್ಲವುಗಳನ್ನು ಕೂಡ ಇಲ್ಲಿ ನಮಗೆ ಅನಾವರಣಗೊಳ್ಳುತ್ತದೆ. ಈ ಜಾಗದಲ್ಲಿ ಬಂದಾಗ ಇಲ್ಲಿ ಜಗತ್ತಿನಲ್ಲಿನೇ 12 ತರದಾಗಿ ಇರ್ತಕ್ಕಂತಹ ಸಮಾಧಿಗಳನ್ನ ಆಗಿನ ಕಾಲದ ಆದಿಮಾನವ ರಚನೆ ಮಾಡಿದ್ದ. ಹಾಗೆ ಈ ಹಿರೇಬೆಣಕಲ್ ಗ್ರಾಮದಲ್ಲಿ ಅಥವಾ ಹಿರೇಬೆಣಕಲ್ ಮೋರೇರ್ ಬೆಟ್ಟದಲ್ಲಿ ಇರ್ತಕ್ಕಂತಹ ಈ ಸಮಾಧಿಗಳು ಅಂದ್ರೆ 8 ನಮೂನಿಯ ಸಮಾಧಿಗಳನ್ನ ಒಂದೇ ಜಾಗದಲ್ಲಿ ನಾವು ನೋಡ್ತೇವೆ. ವಿಶೇಷವಾಗಿ ಇದರಲ್ಲಿ 4 ಕಡೆ ನಿಂದಿರಿಸಿರ್ತಕ್ಕಂಥ ಕಲ್ಲಿನ ಕೋಣೆಗಳು ಮೇಲೆ ಒಂದು ಚಾಪನ್ನ ಹಾಕಿರ್ತಕ್ಕಂಥದ್ದು, ಹಾಗೆ ಅದರಲ್ಲಿ ಒಂದೇ ಒಂದು ಹೋಲನ್ನ ಮಾಡಿರ್ತಕ್ಕಂಥದ್ದು ಕೂಡ ಸಮಾಧಿಗಳಿದೆ. ಅಂದ್ರೆ ರಂಧ್ರ ಸಹಿತ ಇರ್ತಕ್ಕಂಥ ಶಿಲಾ ಸಮಾಧಿಗಳು ಮತ್ತು ರಂಧ್ರ ರಹಿತವಾಗಿರ್ತಕ್ಕಂಥ ಅಂದ್ರೆ 4 ಕಡೆ ಕ್ಲೋಸ್ ಇರ್ತಕ್ಕಂಥ ಸಮಾಧಿಗಳನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಹಾಗೆ ಕಟ್ಟೆ ಆಕಾರದ ಸಮಾಧಿಗಳನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ಸಣ್ಣ ಸಣ್ಣ ಅಲ್ಲಲ್ಲಿ ನಿಲ್ಲಿಸಿರ್ತಕ್ಕಂಥ ಕಲ್ಲುಗಳು ಮತ್ತು ಸಣ್ಣ ಚಪ್ಪಡಿಯನ್ನು ಹಾಕಿರ್ತಕ್ಕಂಥ ಸಮಾಧಿಗಳನ್ನು ನಾವು ಕಾಣ್ತೇವೆ. ನಿಜವಾಗಿ ಇದು ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು. ಹೀಗೆ ಬೇರೆ ಬೇರೆ ಕಡೆ ಬೇರೆ ಇರಬಹುದು, ಆದ್ರೆ ದಕ್ಷಿಣ ಭಾರತದಲ್ಲಿನೇ ಇಷ್ಟು ಒಂದೇ ಕಡೆಗೆ ಇಷ್ಟು ಸಮಾಧಿಗಳು ಶಿಲಾ ಸಮಾಧಿಗಳು ಇರ್ತಕ್ಕಂಥ ಜಾಗ ಯಾವ್ದಾದ್ರು ಇದೆ ಅಂತಂದ್ರೆ ಅದು ನಮ್ಮ ಕೊಪ್ಪಳ ಜಿಲ್ಲೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಮೂರೇರ್ ಬೆಟ್ಟ ಅಥವಾ ಮೂರೇರ್ ಗುಡ್ಡ ಅಥವಾ ಮೆಗಾಲಿಥಿಕ್ ಸೈಟ್, ಹಿರೇಬೆಣಕಲ್ ಮೆಗಾಲಿಥಿಕ್ ಸೈಟ್ ಅಂತ ಏನ್ ಕರಿತೀವಿ ಅದೇ ಮಾತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಜಕ್ಕೂ ಇಲ್ಲಿ ನಾವು ನೋಡ್ತೇವೆ ಎಷ್ಟು ವಿಸ್ಮಯಕಾರಿಯಾಗಿರ್ತಕ್ಕಂಥ ಕಲ್ಲುಗಳಂದ್ರೆ ಸುಮಾರು 8-7 ರಿಂದ 10 ಫೀಟ್ ಎತ್ತರ ಇರ್ತಕ್ಕಂಥ ಒಂದು ಶಿಲಾ ಕೋಣೆಗಳನ್ನು ನಾವು ಕಾಣ್ತೇವೆ. ನಾವು ಕೈ ಹಿಂಗೆ ಮಾಡಿದ್ರು ಕೂಡ ಅವು ನಿಲ್ಕೋದಿಲ್ಲ, ಅಷ್ಟು ಎತ್ತರ ಆಗಿರ್ತಕ್ಕಂಥ ಶಿಲಾ ಕೋಣೆಗಳು ಅಂತವು ಸುಮಾರು 70 ನಂಬರ್ ಇವೆ ಅವು. ಓಕೆ, ಹಾಗಾಗಿ ಇಷ್ಟು 3000 ವರ್ಷಗಳಾದ್ರೂ ಕೂಡ ಆ ಕಾಲನ ಹೊಡೆತಕ್ಕೆ ಇನ್ನೂ ಸೆಟ್ಟದ ನಿಂತ್ಕೊಂಡಿದ್ದಾವೆ ಅಂತಂದ್ರೆ ಆಗಿನ ಕಾಲದ ಜನರ ಅದು ತಂತ್ರಜ್ಞಾನ ಹೇಗಿತ್ತು, ಅವಾಗ ಕೂಡ ಆ ಕಲ್ಲುಗಳನ್ನ ಕೊರೆಯುವ ತಂತ್ರಜ್ಞಾನ ಅವರೆಲ್ಲ ಹೇಗೆ ಬಳಸಿದ್ರು, ಹಾಗೆ ಅವನು ಪಾಳೆ ಅಂದ್ರೆ ಹೀಗೆ ಮರದ ಹಲಿಗೆಗಳ ತರ ಬಿಚ್ಚುವಂತ ತಂತ್ರಜ್ಞಾನವನ್ನು ಅವತ್ತೆ ಅವನು ಹೇಗೆ ಕಂಡುಕೊಂಡಿದ್ರು ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡ್ಬೇಕಾಗ್ತದೆ. ಹಾಗಾಗಿ ನಮಗೆ ಆತ ಬಹಳಷ್ಟು ನಮಗೆ ಮಾದರಿ ಆಗ್ತಾರೆ. ಇವತ್ತಿನ ನಮ್ಮ ಏನು ತಂತ್ರಜ್ಞಾನ ಬಂದರೂ ಕೂಡ ಆಗಿನ ಏನು ಶಿಲಾಯುಗದ ಮಾನವ ನಮಗೆ ಮಾದರಿ ಆಗ್ತಾನೆ. ಆತನಿಂದ ನಾವು ಕಲಿಯುವಂಥದ್ದು ಬಹಳಷ್ಟು ನಮ್ಗೆ ಇರುತ್ತದೆ ಅಂತ ನಾವು ಭಾವಿಸ್ತೇನೆ. ಹಾಗಾಗಿ ನಮ್ಗಿದು ಒಂದು ವಿಸ್ಮಯದ ಒಡಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುತ್ತ ಕೂಡ ಹಸಿರಾದ ಗಿಡಗಳ ರಾಶಿ, ನಡುವೆ ಅಲ್ಲಲ್ಲೇ ಇರ್ತಕ್ಕಂಥ ವಿಸ್ಮಯದ ಕಲ್ಲುಗಳು, ಕಲ್ಗೋರಿಗಳು ಅಥವಾ ಕಲ್ಲಿನ ಸಮಾಧಿಗಳು ಅಥವಾ ಕಲ್ಲು ಕೋಣೆಗಳು ನಿಜಕ್ಕೂ ನಮಗೆ ಅಚ್ಚರಿಯನ್ನ ಉಂಟು ಮಾಡ್ತದೆ. ಹಾಗಾಗಿ ಇಂತಹ ಜಾಗವನ್ನ ಇತ್ತೀಚೆಗೆ ಏನು ಒಂದು ಯುನೆಸ್ಕೋ ಅಂತ ಏನಂತೀವಿ ಅಂದ್ರೆ ವರ್ಲ್ಡ್ ಹೆರಿಟೇಜ್ ಪಟ್ಟಿಯಲ್ಲಿ, ತಾತ್ಕಾಲಿಕ ಪಟ್ಟಿಯಲ್ಲಿ ಏನು ಸೇರಿಸಿದೆ, ನಿಜಕ್ಕೂ ಅದು ನಮ್ಮೆಲ್ಲರ ಭಾಗ್ಯ. ಈ ಭಾಗದ ಈ ಸಮಾಧಿಗಳನ್ನ ಉಳಿಸಿ ಬೆಳೆಸಿ ಅಥವಾ ಇರುವಂತಹವುಗಳನ್ನ ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲ ಅದನ್ನ ಬಿಟ್ಟು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ಇದನ್ನ ಸಂರಕ್ಷಣೆ ಮಾಡಬೇಕು. ಸಂರಕ್ಷಣೆ ಮಾಡೋದಂದ್ರೆ ಇಲ್ಲಿ ಏನು ಹಾನಿ ಆಗದಾಗೆ ನೋಡಿಕೊಂಡು ನಾವು ಇರೋ ಸ್ಥಿತಿಯಲ್ಲೇನೆ ಅವನು ನೋಡುವುದ್ರೆ ಅದಕ್ಕಿಂತ ಬೇರೆ ಭಾಗ್ಯ ಇರಲಿಕ್ಕಿಲ್ಲ. ಅಲ್ಲಲ್ಲಿ ಪ್ಲಾಸ್ಟಿಕ್ಗಳನ್ನು ಬಿಸಾಡದೆ ಬಂದಿರತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಮತ್ತೆ ತಮ್ಮ ಬ್ಯಾಗ್ನಲ್ಲಿ ಹಾಕೊಂಡು ಹೋಗಿ ನಿಮ್ಮ ಎಲ್ಲೋ ಡಸ್ಟ್ಬಿನ್ನಲ್ಲೇ ಹಾಕಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.